ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಬಾಲಕೃಷ್ಣ ನೀವು ನೋಡ್ತಾ ಇದ್ದೀರಾ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಅಪರ್ಚುನಿಟಿ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸುಮಾರು ಕಮೆಂಟ್ ಮಾಡ್ತಿದ್ರೆ ಅದು ಏನಪ್ಪ ಅಂತ ಅಂದ್ರೆ ಎಲೆಕ್ಟ್ರಿಕಲ್ ಬಜಾಜ್ ಎಲೆಕ್ಟ್ರಿಕಲ್ ಆಟೋ ಬಗ್ಗೆ ತಿಳಿಸಿ ಅಂತ ಅಂದ್ಬಿಟ್ಟು ಸ್ನೇಹಿತರೆ ಮೊದಲನೇದಾಗ ಹೇಳ್ಬೇಕು ಅಂದ್ರೆ ನಾನು ಆ ಗಾಡಿ ನೋಡ್ಲೂ ಇಲ್ಲ ಇನ್ನೂ ಆ ಗಾಡಿ ಬಗ್ಗೆ ಯಾವ್ದೋ ತರ ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲ ಬಟ್ ಏನಂತಂದ್ರೆ ಕೆಲವೊಂದು ಪಾಯಿಂಟ್ಸ್ ನಾ ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ ಅದೇನಪ್ಪ ಅಂತ ಕೇಳೋದಾದ್ರೆ ಸ್ನೇಹಿತರೆ ಮೊದಲನೇದೇ ಹೇಳ್ಬೇಕು ಅಂತಂದ್ರೆ ಬಜಾಜ್ ಗಾಡಿ ಬಜಾಜ್ ಗಾಡಿ ಬಗ್ಗೆ ಏನ್ ಮಾತಾಡಂಗಿಲ್ಲ ನಾನು ಕೂಡ ಯೂಸ್ ಮಾಡೋದು ಸಿ ಎನ್ ಜಿ ಬಜಾಜ್ ಗಾಡಿನೇ ಟೂ ತೌಸಂಡ್ ಟ್ವೆಂಟಿ ತ್ರೀ ಸರಿನಾ ಸೊ ಚೆನ್ನಾಗಿದೆ ನನ್ ಸುಮಾರು ವರ್ಷದಿಂದ ನಾನು ಬಜಾಜ್ನ ಯೂಸ್ ಮಾಡ್ಕೊಂಡ್ ಬರ್ತಾ ಇದೀನಿ ಸೊ ಅದ್ರ ಬಗ್ಗೆ ಏನು ಇಲ್ಲ ಯಾಕಂತಂದ್ರೆ ಬಿಲ್ಡ್ ಕ್ವಾಲಿಟಿ ಎಲ್ಲ ಬಂದು ಬಜಾಜ್ ತುಂಬಾ ಚೆನ್ನಾಗಿದೆ ಸೊ ನನಗೂ ಇಷ್ಟ ಆಗುತ್ತೆ ಬಟ್ ಏನಂದ್ರೆ ಬೇರೆ ಕಂಪ್ನಿಗಳು ಕೂಡ ಇದಾವೆ ಟಿ ವಿ ಎಸ್ ಆಗ್ಲಿ ಆಪೆ ಇದ್ದಾವೆ ಯಾವ ಗಾಡಿ ಕಂಪ್ನಿ ಕೂಡ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ ಬಟ್ ಏನಂತಂದ್ರೆ ಹೊರಗಡೆ ಬಂದು ತುಂಬಾ ಸರ್ವಿಸ್ ಸ್ವಲ್ಪ ಪ್ರಾಬ್ಲಮ್ ಆಯ್ತಾ ಆಪೆ ಗಾಡಿ ಆಗ್ಲಿ ಎಸ್ ಗಾಡಿ ಆಗ್ಲಿ ಸೊ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಷ್ಟು ಜನ ಆ ಗಾಡಿಗಳು ತಗೊಳೋದಿಲ್ಲ ಸೊ ಅಷ್ಟು ಸ್ವಲ್ಪ ಅವಾಯ್ಡ್ ಮಾಡ್ತಾರೆ ಆಪೆ ಗಾಡಿ ಆಗಲಿ ಟಿ ವಿ ಎಸ್ ಗಾಡಿ ಆಗಲಿ ಯಾವುದೇ ಕಂಪ್ನಿ ಗಾಡಿ ಆಗಲಿ ಸೊ ಅವರೆಲ್ಲ ಒಂದು ಬೇಸಿಕ್ ಒಂದು ಟೆಸ್ಟ್ ಮಾಡ್ಕೊಂಡೆ ಮಾಡೋದು ಬಟ್ ಏನಂತಂದ್ರೆ ಸರ್ವಿಸ್ ಕ್ವಾಲಿಟಿ ಮಾತ್ರ ಇವರು ಇಂಪ್ರೂವ್ ಮಾಡ್ಕೊಳಲ್ಲ ಹಂಗಾಗಿ ಏನಾಗುತ್ತೆ ನಮ್ಮ ಡ್ರೈವರ್ಗಳಿಗೆ ಸ್ವಲ್ಪ ಹೊಡ್ತಾ ಬೀಳುತ್ತೆ ಯಾವ ತರ ಹೊಡ್ತಾ ಬೀಳುತ್ತೆ ಅಂತ ಅಂದ್ರೆ ನಾವು ಅವತ್ತಿಂದ ಅವತ್ತು ದುಡ್ದು ನಮ್ಮ ಫೀಲ್ಡ್ ಅಲ್ಲಿರೋ ಅಂದ್ರೆ ಆಟೋ ಫೀಲ್ಡ್ ಅಲ್ಲಿರೋರ್ಲೆಲ್ಲ ಅವತ್ತ ದುಡ್ದು ಅವತ್ತೇ ತಿನ್ನೋರು ಹಂಗೆ ಹೇಳ್ಬೇಕು ಅಂತಂದ್ರೆ ಗಾಡಿನ ಆಗಲ್ಲ ಒಂದ್ ದಿನ ಆಗ್ಲಿ ಎರಡು ದಿನ ಆಗ್ಲಿ ಐದ್ ದಿನ ಆಗ್ಲಿ ನಿಲ್ಸಕ್ ಆಗೋದಿಲ್ಲ ಸೊ ಆದಷ್ಟು ಬೇಗ ಎಷ್ಟು ಬೇಗ ನಮ್ ಗಾಡಿಗಳು ರಿಪೇರಿ ಆಗಿ ಸರ್ವಿಸ್ ಆಗಿ ಹೊರಗ್ ಬರುತ್ತೆ ಸೊ ನಮ್ಗೆ ಅಷ್ಟು ಬೆನಿಫಿಟ್ ಇದೆ ಒಂದ್ ವೇಳೆ ಏನಾದ್ರು ಅವರು ಇಲ್ಲ ನಾವು ನೋಡ್ತೀವಿ ಒಂದ್ ವಾರ ನೋಡ್ತೀವಿ ಎರಡು ದಿನ ನೋಡ್ತೀವಿ ಮೂರ್ ದಿನ ನೋಡ್ತೀವಿ ಅಂತ ಅಂದ್ರೆ ಸೊ ಏನಾಗ್ಬಿಡುತ್ತೆ ನಮ್ಗೆ ದುಡ್ಮೆಗೆ ಎಫೆಕ್ಟ್ ಬೀಳುತ್ತೆ ಒಂದಿನ ಎರಡು ಎರಡ್ ದಿನ ಮೂರ್ ದಿನ ನಿಂತ್ಕೊ ಗಾಡಿ ನಮ್ಮ ದುಡ್ಮೆಗೆ ಎಫೆಕ್ಟ್ ಆಗುತ್ತೆ ಸರಿನಾ ಒಂದ್ ದಿನಕ್ಕೆ ಸಾವಿರ ರೂಪಾಯಿ ಒಬ್ರು ದೊಡಿತಾರೆ ಅನ್ಕೊಳ್ಳಿ ಸರಿನಾ ಒಂದು ಗಾಡಿ ಮಿನಿಮಮ್ ಅಂತ ಲೋನ್ ಅಲ್ಲಿ ತಗೊಂಡ್ರೆ ತಿಂಗಳಿಗೆ ಎಂಟಿಂದ ಹತ್ತು ಸಾವಿರ ರೂಪಾಯಿ ಬರುತ್ತೆ ಅಂದ್ರೆ ಡಿಪೆಂಡ್ ಆನ್ ಅವ್ರು ಎಷ್ಟು ಡೌನ್ ಪೇಮೆಂಟ್ ಮಾಡಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಬಟ್ ಅಪ್ಪ ಏನಂತ ಅಂದ್ರೆ ಒಂದು ದಿನ ಎರಡು ದಿನ ಮೂರ್ ದಿನ ನಿಂತ್ಕೊಂಡ್ರೆ ನೀವೇ ಯೋಚನೆ ಮಾಡಿ ಒಂದೂವರೆ ಸಾವಿರ ರೂಪಾಯಿ ದುಡಿತಾರೆ ಅಂತ ಅಂದ್ರೆ ಒಂದ್ ಎಲ್ಲ ಖರ್ಚೆಲ್ಲ ಕಳೆದು ಒಂದೇ ಸಾವಿರ ರೂಪಾಯಿ ಅವ್ರು ಉಳಿಸ್ತಾರ ಅಂತ ಅಂದ್ರು ಕೂಡ ಮೂರ್ ದಿನ ನಿಂತ್ಕೊಂಡ್ರೆ ಕೆಲವೊಂದು ಗಾಡಿಗಳೆಲ್ಲ ನಾನು ಕೇಳ್ದಂಗೆ ಹತ್ತು ದಿವ್ಸ ಎಂಟು ದಿವಸ ಹದಿನೈದು ದಿವಸ ನಿಂತಿರೋದು ಕೂಡಾನು ಅಹ್ ಸಂದರ್ಭಗಳಿದಾವೆ ಸೊ ಆಯ್ತಾ ಸೊ ಮೂರ್ ದಿವಸ ನಿಂತ್ಕೊಂಡ್ರು ಮೂರ್ ಸಾವಿರ ರೂಪಾಯಿ ಅವರಿಗೆ ಲಾಸ್ ಆಯ್ತು ಯಾವ ತರ ಅಂತ ಕೇಳೋದಾದ್ರೆ ಅವ್ರ ಮನೆ ಬಾಡಿಗೆ ಇರುತ್ತೆ ಅವ್ರ ಗಾಡಿ ಮೇಂಟೆನೆನ್ಸ್ ಇರುತ್ತೆ ಸ್ಕೂಲ್ ಫೀಸ್ ಇರುತ್ತೆ ಏನೋ ಒಂದು ಅವ್ರ ಕಮಿಟ್ಮೆಂಟ್ ಗಳು ಇರ್ತವೆ ಸೊ ಮೂರ್ ದಿನ ಇವ್ರ ಜೊತೆಗೆ ಬರೀ ಕಂಪ್ನಿಗಳಲ್ಲಿ ಅಲ್ಕೊಂಡಿರಕ್ಕೆ ಆಗಲ್ಲ ಸೊ ಆ ರೀಸನ್ ಇಂದ ಏನ್ ಮಾಡ್ತಾರೆ ಈ ನಮ್ ಸಿ ಎನ್ ಜಿ ಗಾಡಿಗಳಿಗೆ ಜಾಸ್ತಿ ಒಲವು ತೋರಿಸ್ತಾರೆ ಮತ್ತೆ ಜಾಸ್ತಿ ಸಿ ಎನ್ ಜಿ ಗಾಡಿಗಳನ್ನೇ ತಕೊಳಕೆ ಇಷ್ಟ ಪಡ್ತಾರೆ ಇದೊಂದು ವಿಷಯ ಆದ್ರೆ ಇನ್ನೊಂದು ವಿಷಯ ಏನಪ್ಪಾ ಅಂತ ಅಂದ್ರೆ ಬೆಂಗಳೂರಿಲ್ ಇರುವಂತಹ ಆಟೋ ಡ್ರೈವರ್ ಗಳಿಗೆ ಸ್ವಂತ ಮನೆ ಇಲ್ಲ ಅಂದ್ರೆ ಒಂದು ನೈಂಟಿ ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ಅಷ್ಟು ಜನಕ್ಕೆ ಬೆಂಗಳೂರಲ್ಲಿ ಸ್ವಂತ ಮನೆ ನಿಲ್ದ ಬಾಡಿಗೆ ಮನೆಯಲ್ಲಿ ಲೀಸ್ ಮನೆಯಲ್ಲಿ ಆತರ ಇರೋದು ಇನ್ನು ಹತ್ತು ಪರ್ಸೆಂಟ್ ಜನ ಬಂದು ಹೆಂಗೋ ಔಟ್ಸ್ಕಟ್ ಅಲ್ಲಿ ಇರ್ತಾರೆ ಇಲ್ಲ ದೂರ ಇರ್ತಾರೆ ಇಲ್ಲ ಅಂದ್ರೆ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ ಸ್ವಂತ ಮನೆ ಇರುತ್ತೆ ಹೆಂಗೋ ಮ್ಯಾನೇಜ್ ಮಾಡ್ಬೋದು ಸೊ ಇದನ್ನ ಬಂದು ಎಲೆಕ್ಟ್ರಿಕಲ್ ಗಾಡಿಗೆ ಲಿಂಕ್ ಯಾವ್ ತರ ಅಂತ ಕೇಳೋದಾದ್ರೆ ಸೊ ನೀವೇ ಯೋಚನೆ ಮಾಡಿ ಒಂದ್ ವೇಳೆ ಏನಾದ್ರು ಎಲೆಕ್ಟ್ರಿಕಲ್ ಗಾಡಿ ತಗೊಂಡ್ರೆ ನಮ್ಮ ತೊಂಬತ್ತು ನೈಂಟಿ ಪರ್ಸೆಂಟ್ ಅಷ್ಟು ಜನ ಇರ್ತಾರಲ್ಲ ಅವ್ರು ಏನಾದ್ರು ಎಲೆಕ್ಟ್ರಿಕಲ್ ಆಟೋ ತಗೊಂಡ್ರೆ ಸೊ ಯಾವ್ ತರ ಪ್ರಾಬ್ಲಮ್ ಫೇಸ್ ಅಂತ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಇವಾಗ್ಲೇ ಯಾವ್ ಸಿಚುವೇಶನ್ ಇದೆ ಅಂತ ಅಂದ್ರೆ ಆ ಗಾಡಿನ ತಗೊಂಡೋಗಿ ಅರ್ಧ ಕಿಲೋಮೀಟರ್ ಮುಕ್ಕಾಲ್ ಕಿಲೋಮೀಟರ್ ದೂರದಲ್ಲಿ ಪಾರ್ಕ್ ಮಾಡಿಬಿಟ್ಟು ಬಂದ್ರೆ ಅವ್ರಿಗೂ ಕೂಡ ಇಡೀ ರಾತ್ರಿ ಟೆನ್ಷನ್ ಅಲ್ಲಿ ಇರ್ತಾರೆ ಯಾವ್ದೆ ಹೃದಯ ಅಂತೂ ಬಡ್ಕೊಂತ ಇರುತ್ತೆ ಡಬ ಡವ 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 ಡಬ ಅಂತ ಯಾಕಂದ್ರೆ ಗಾಡಿದು ಟೈರ್ ಬಿಚ್ಕೊಂಡು ಹೋಗೋದು ಇಲ್ಲ ಗಾಡಿನೇ ಕತ್ಕೊಂಡು ಹೋಗೋದು ಸೊ ಈ ತರ ಸಿಚುವೇಶನ್ ಅಲ್ಲಿ ಇರ್ತಾರೆ ಇವಾಗಿರುವಂತ ಇರುವಂತ ಸಿಚುವೇಶನ್ ಇದನ್ನೇ ಬೆಂಗಳೂರಲ್ಲಿ ಸೊ ಸುಮಾರು ಜನ ಅನ್ಕೋಬಹುದು ಗಾಡಿ ಆಟೋ ಡ್ರೈವರ್ ಗಳು ಬಂದು ಈ ನಾವು ಮಾಮೂಲಿಯಾಗೆ ಕೆಲವೊಂದು ಗಳು ನೋಡ್ತೀವಲ್ಲ ಅವ್ರ ಮನೆ ಪಕ್ಕದಲ್ಲಿ ಕಾರು ನಿಸ್ಕೊಂಡಿರ್ತಾರೆ ಇಲ್ಲ ಅಂತಂದ್ರೆ ಫುಟ್ಪಾತ್ ಸೈಡ್ ಅಲ್ಲಿ ಹಾಕೊಂಡಿರ್ತಾರೆ ಆ ಸಿಚುಯೇಷನ್ ಅಲ್ಲಿ ನಮ್ಮ ಬೆಂಗಳೂರಲ್ಲಿ ಆಟೋ ಡ್ರೈವರ್ ಗಳದು ಅವ್ರ ಆಲ್ಮೋಸ್ಟ್ ಎಲ್ಲಾ ಬಂದ್ಬಿಟ್ಟು ನಿಮ್ಗೆ ಗೊತ್ತಿರುತ್ತೆ ಆ ಏರಿಯಾಗಳು ಅಂತ ಅಂದ್ಬಿಟ್ಟು ಆ ಗಲ್ಲಿ ಒಳಗಡೆ ನಡೆಯಕ್ಕೂ ಕೂಡಾನು ದಾರಿ ಇರಲ್ಲ ಅಂತ ಸಿಚುವೇಶನ್ ಜಾಗದಲ್ಲಿ ಆ ಜೀವನ ಮಾಡ್ತಿರ್ತಾರೆ ಸರಿನಾ ಹಂಗಿರ್ಬೇಕಾದ್ರೆ ಎಲ್ಲರಿಗೂ ಕೂಡಾನು ಎಲೆಕ್ಟ್ರಿಕಲ್ ಗಾಡಿ ಸೆಟ್ ಆಗಿ ಬರೋದಿಲ್ಲ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಚಾರ್ಜಿಂಗ್ ಪ್ರಾಬ್ಲಮ್ ಆಗುತ್ತೆ ಮತ್ತೆ ನೀವ್ ಹೇಳ್ಬಹುದು ಚಾರ್ಜಿಂಗ್ ಬಂದ್ಬಿಟ್ಟು ಎಲ್ಲಾದ್ರು ಹೊರಗಡೆ ಹಾಕೋಬಹುದು ಇಲ್ಲ ಸ್ವಾಪ್ ಮಾಡ್ಕೊಂಡು ಹಾಕೋಬಹುದು ಅಂತ ಅನ್ಬಿಟ್ಟು ಸರಿ ಬಟ್ ಏನಂದ್ರೆ ಸಾಪ್ ಮಾಡ್ತೀನಿ ಅಂದ್ರೆ ಅದೇ ಇನ್ನೂರೈವತ್ತು ಮುನ್ನೂರು ರೂಪಾಯಿ ನಿಮ್ಗೆ ಚಾರ್ಜಸ್ ಬಿದ್ದೇ ಬೀಳುತ್ತೆ ಇವಾಗ ಬಂದು ಏನೋ ಹೈ ಹೈ ಫಾಸ್ಟ್ ಚಾರ್ಜಿಂಗ್ ಅಂತ ಹೇಳ್ಬಿಟ್ಟು ಏನೇನೋ ಮಾಡ್ತಿದಾರ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷದಲ್ಲೆಲ್ಲ ಫುಲ್ ಗಾಡಿನೇ ಚಾರ್ಜ್ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಏನೋ ಹೇಳ್ತಿದ್ರು ಬಟ್ ಅದ್ರ ಬಗ್ಗೆ ನನ್ಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ ಬಟ್ ಇರುವಂತಹ ಸಿಚುವೇಶನ್ ಇವಾಗ ಇರುವಂತಹ ಕಂಡೀಷನ್ ಬಗ್ಗೆ ನಾನು ಮಾತಾಡ್ತಾ ಇರೋದು ಆಗ್ಲೇ ಹೇಳ್ದಂಗೆ ಯಾವ ತರ ಡ್ರೈವರ್ ಕಂಡೀಷನ್ ಇರುತ್ತೆ ಅಂತ ಅನ್ಬಿಟ್ಟು ಗಾಡಿ ಒಂದ್ ಕಡೆ ಇರ್ತಾರೆ ಇವರು ಒಂದ್ ಕಡೆ ಇರ್ತಾರೆ ಬೆಳಗ್ಗೆ ಆಗೋಷ್ಟ ಗಾಡಿ ಇರುತ್ತಾ ಇಲ್ವಾ ಅನ್ನೋದು ಕೂಡ ಗ್ಯಾರಂಟಿ ಇರಲ್ಲ ಸೊ ಇಂತ ಸಿಚುವೇಶನ್ ಅಲ್ಲಿ ಈ ಎಲೆಕ್ಟ್ರಿಕಲ್ ಆಟೋನ ತಂದ್ಬಿಟ್ಟು ಇವ್ರು ಚಾರ್ಜಿಂಗ್ ಎಲ್ಲಿ ಚುಚ್ಕೊಂತಾರೆ ಅದು ಯೋಚನೆ ಮಾಡ್ಬೇಕಾಗುತ್ತೆ ಸೊ ಹಂಗೆ ಏನಾದ್ರು ಮಾಡೋದಾಗಿದ್ರೆ ಆಲ್ರೆಡಿ ಆಪೇನ್ ಅಲ್ಲಿ ಇದೆ ಮತ್ತೆ ಇನ್ನೊಂದು ಕೆಲವೊಂದು ಕಂಪ್ನಿಗಳೆಲ್ಲ ಇದಾವೆ ಎಲ್ಲರಿಗೂ ಗೊತ್ತಿರಂಗೆ ಎಲೆಕ್ಟ್ರಿಕಲ್ ಆಟೋ ಡೀಲ್ ಮಾಡೋದು ಅಂದ್ರೆ ಎಲೆಕ್ಟ್ರಿಕಲ್ ಗಾಡಿಗಳು ಎಲೆಕ್ಟ್ರಿಕಲ್ ಗಾಡಿಗಳು ಇವಾಗ್ಲೇ ಸುಮಾರು ಗಾಡಿಗಳು ಇದಾವೆ ಆದ್ರೆ ಅವ್ರದೆಲ್ಲ ಪ್ರಾಬ್ಲಮ್ ಯಾಕೆ ಸೇಲ್ ಆಗ್ತಿಲ್ಲ ಅಷ್ಟು ಆಗ್ತಿದೆ ಬಟ್ ಏನಂತ ಅಂದ್ರೆ ಅಷ್ಟು ಸೇಲ್ ಇಲ್ಲ ಯೋಚನೆ ಮಾಡಿ ಏನಕ್ಕೆ ಅಂತ ಅಂದ್ಬಿಟ್ಟು ರೀಸನ್ ಅದನ್ನ ನೀವು ಕಮೆಂಟ್ ಅಲ್ಲಿ ತಿಳಿಸಿ ಅದಕ್ಕೆಲ್ಲ ರೀಸನ್ ಏನಪ್ಪಾ ಅಂದ್ರೆ ಗಾಡಿ ನಿಲ್ಸ್ಕೊಳ ಕೂಡ ಡ್ರೈವರ್ ಗಳಿಗೆ ತುಂಬಾ ಕಷ್ಟ ಬೆಂಗಳೂರಲ್ಲಿ ಸರಿನಾ ಸೊ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಈ ಗಾಡಿಗಳನ್ನ ತೆಗಿಯಲ್ಲ ಗ್ಯಾಸ್ ಗಾಡಿಗಳನ್ನ ತಗೊಳೋದು ಸೊ ಅದನ್ನ ಫಸ್ಟ್ ತಿಳ್ಕೊಳ್ಳಿ ಮತ್ತೆ ಈ ಗಾಡಿಗಳ ಬಗ್ಗೆ ಹೇಳ್ಬೇಕು ಅಂದ್ರೆ ಮೂರ್ ವರ್ಷನಾ ವರ್ಷ ವಾರಂಟಿ ಗ್ಯಾರಂಟಿ ಏನೋ ಕೊಡ್ತಾರೆ ಆ ಬ್ಯಾಟ್ರಿ ಅದಾದ್ಮೇಲೆ ಒಂದ್ ವೇಳೆ ಫಿಕ್ಸೆಡ್ ಬ್ಯಾಟ್ರಿ ಆಯಿತು ಅಂತಂದ್ರೆ ಅಂದ್ರೆ ಆ ಮೂರ್ನಾಕ್ ವರ್ಷ ಆದ್ಮೇಲೆ ಅದ್ ಬಿಸಾಕ್ಬೇಕಾಗುತ್ತೆ ಏನೋ ಪ್ರಾಬ್ಲಮ್ ಅಂತಂದ್ರೆ ಅರ್ಧಕ್ಕೆ ಅರ್ಧ ಬರುತ್ತೆ ಒಂದು ಇವಾಗ ಬ್ಯಾಟ್ರಿ ರೇಟ್ ಒಂದೂವರೆ ಲಕ್ಷ ಅಂತ ಇಟ್ಕೊಳ್ಳಿ ಸೊ ನಾಲ್ಕು ವರ್ಷ ಆದ್ಮೇಲೆ ನೀವು ಒಂದೂವರೆ ಲಕ್ಷ ಕೊಟ್ಟು ನೀವು ಹೊಸ ಬ್ಯಾಟ್ರಿ ಹಾಕೋ ಬಿಡುತ್ತೆ ಸೊ ಅವತ್ತಿನ ದಿವಸ ಸಿಚುವೇಶನ್ ಯಾವ ತರ ಇರುತ್ತೆ ಅವತ್ತಿಗೆ ನೋಡ್ಕೋಣ ಯಾಕಂತಂದ್ರೆ ನೀವು ಫ್ಯೂಚರ್ ನ ನಾವು ಪ್ರಿಡೆಕ್ಟ್ ಮಾಡಕ್ ಆಗೋದಿಲ್ಲ ನೀವು ಹೇಳ್ಬೋದು ಸ್ವಾಪ್ ಮಾಡೋ ಅಂತ ಬ್ಯಾಟ್ರಿ ಗಾಡಿನ ತಗೋಬೋದಲ್ವಾ ಏನಕ್ಕೋಸ್ಕರ ನಾವು ಮನೇಲೆ ಚಾರ್ಜಿಂಗ್ ಮಾಡೋತರ ಅಂತ ಸೊ ತಗೋಬಹುದು ತಗೋಣ ಬಾರ್ದು ಅಂತ ನಾನು ಏನು ಹೇಳ್ತಿಲ್ಲ ನಿಮ್ಗಿಷ್ಟ ನಿಮ್ ದುಡ್ಡು ನೀವು ತಗೋಬಹುದು ಬಟ್ ಏನಂತಂದ್ರೆ ಮನೆ ನಮ್ ಚಾರ್ಜಿಂಗ್ ಆಯ್ತು ಅಂದ್ರೆ ಸ್ವಲ್ಪ ಕಾಸ್ಟ್ ಕಮ್ಮಿ ಆಗುತ್ತೆ ಅಲ್ಲಾಯ್ತು ಅಂತಂದ್ರೆ ಹೊರಗಡೆ ನಾವು ಚಾರ್ಜಿಂಗ್ ಮಾಡ್ಕೊಂತೀವಿ ಇಲ್ಲಾಂದ್ರೆ ಆ ಸೋಪ್ ಬ್ಯಾಟ್ರಿ ತಗೊಂತೀವಿ ಅಂತಂದ್ರೆ ಏನಾಗುತ್ತೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ ಒಂದ್ ವೇಳೆ ಫ್ರೀ ಆಗಿ ಕೊಡ್ತೀನ ಇಲ್ಲಾಂದ್ರೆ ಒಂದು ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಆ ತರ ಕೊಡಿ ಇಲ್ಲಾಂದ್ರೆ ಐವತ್ತು ಪೈಸಾನು ನಾಲ್ಕಾಣಿ ಈ ತರ ಕಿಲೋಮೀಟರ್ ನಾವು ಚಾರ್ಜ್ ಮಾಡ್ತೀವಿ ಅಂತಂದ್ರೆ ಬೆನಿಫಿಟ್ ಇದೆ ಅಫ್ಕೋರ್ಸ್ ತಗೊಳ್ಳಿ ನಾನು ಕೂಡ ತಗೊಳ್ಳಿಕ್ಕೆ ಟ್ರೈ ಮಾಡ್ತೀನಿ ಅದು ಬಿಟ್ಟು ಏನಾದ್ರೂ ಇವರು ಹೇಳ್ತಿದ್ರೆ ಇಲ್ಲಪ್ಪ ಒಂದ್ ಬ್ಯಾಟ್ರಿಗ್ ಬಂದ್ಬಿಟ್ಟು ಅರವತ್ ರೂಪಾಯಿ ಎಂಬತ್ ರೂಪಾಯಿ ಆಗುತ್ತೆ ಒಂದು ಸ್ವಾಪ್ ಮಾಡಕ್ಕೋಸ್ಕರ ಒಂದು ಸಿಂಗಲ್ ಬ್ಯಾಟ್ರಿಗೆ ಅಂತಂದ್ರೆ ಇಲ್ಲ ಅಂತ ಹೇಳ್ಬೋದು ಅದ್ರ ಬದಲಾಗಿ ನೀವು ಸಿ ಎನ್ ಜಿ ಗಾಡಿನ ತಗೊಂಡು ಆರಾಮಾಗ ಓಡಿಸಬಹುದು ಯಾವ್ದೋ ಟೆನ್ಷನ್ ಏನು ಇಲ್ಲ ಮತ್ತೆ ಹೇಳ್ಬೇಕು ಅಂತಂದ್ರೆ ಬಜಾಜ್ ಎಲೆಕ್ಟ್ರಿಕಲ್ ಗಾಡಿ ಏನಿದೆ ಅದು ಬಂದು ಹೊಸದಾಗ್ ಬಿಡ್ತಿದ್ದಾರೆ ಸರಿನಾ ಅದಕ್ಕೆ ಇನ್ನೂ ಟ್ರೈಯಲ್ ಅದ್ರದ್ದು ರಿಪೇರಿ ಏನು ಅದ್ರದ್ದು ಮಣ್ಣು ಮಸಿ ಅಂತ ಯಾರಿಗೂ ಗೊತ್ತಿಲ್ಲ ಆ ಗಾಡಿ ಮೋಸ್ಟ್ಲಿ ಇನ್ನೂ ಯಾರು ತಗೊಂಡಿಲ್ಲ ಅನ್ಕೊಂಡಿದೀನಿ ಓ ಯಾರಾದ್ರು ತಗೊಂಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಈ ಗಾಡಿ ತಗೊಳ್ಳೇಬೇಕು ಅಂತಂದ್ರೆ ನಾನ್ ಹೇಳೋದೇನಪ್ಪ ಅಂದ್ರೆ ಸ್ವಲ್ಪ ವೈಟ್ ಮಾಡಿ ಯಾಕಂತಂದ್ರೆ ಈ ಕಂಪ್ನಿಯವರು ನಮ್ಮ ಮೇಲೆನೆ ಟ್ರಯಲ್ ಮಾಡೋದು ದುಡ್ಡು ನಮ್ಮ ಹತ್ರನೇ ಇಸ್ಕೊಂಡು ಏನ್ ಮಾಡ್ತಾರೆ ಟ್ರಯಲ್ ಕೂಡ ನಮ್ಮೇಲೇ ಪ್ರಾಬ್ಲಮ್ ಅನ್ಭೋಗಿಸಿದ್ರೆ ಅವ್ನ ಡ್ರೈವರ್ ತಾನೆ ಅನ್ಬೋಗಿಸ್ತಾನೆ ಬರ್ತಾನ ಬಿಡ್ರಿ ಯಾವತ್ತಿದ್ರೆ ಏನಿದ್ರು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಏನ್ ಮಾಡ್ತಾರೆ ಆ ಇವರು ಮುಂದರ್ಸ್ಕೊಂಡು ಹೋಗ್ತಾರೆ ಸೊ ಇವಾಗ ಆಲ್ರೆಡಿ ಎಷ್ಟೋ ಎಲೆಕ್ಟ್ರಿಕಲ್ ಕಂಪ್ನಿ ಗಾಡಿಗಳ ಬಗ್ಗೆ ನಿಮ್ಗೂ ಕೂಡ ಗೊತ್ತಿರುತ್ತೆ ಆ ಪ್ರಾಬ್ಲಮ್ಸ್ ಗಳು ಯಾವ ತರ ಫೇಸ್ ಮಾಡ್ತಿದಾರೆ ನಾನು ಕೆಲವೊಂದು ಡ್ರೈವರ್ ಹತ್ರ ಎಲ್ಲ ಮಾತಾಡಿದಾಗ ಕರೆಕ್ಟ್ ರಿಸ್ಪಾನ್ಸ್ ಕೊಡೋದಿಲ್ಲ ಕರೆಕ್ಟ್ ರಿಸ್ಪಾನ್ಸ್ ಏನಾದ್ರು ಕೊಟ್ಟೆ ಆ ಗಾಡಿಗಳನ್ನ ತಗೋಬಹುದು ಇವ್ರ ಏನ್ ಮಾಡ್ಬಿಡ್ತಾರೆ ಮೂರ್ ದಿನ ನಾಲ್ಕು ದಿನ ನಿಲ್ಸ್ಕೊಬಿಡ್ತಾರೆ ಇಲ್ಲಾಂದ್ರೆ ಏನಾದ್ರು ಒಂದು ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಹತ್ತೈದು ದಿನ ಇಪ್ಪತ್ತು ದಿನ ಚಾರ್ಜಿಂಗ್ ಒಂದು ಚಾರ್ಜಿಂಗ್ ವೈರ್ ಕೊಡಕ್ಕೆ ಅದು ಅಲ್ಲಿ ಇದ್ರು ಕೂಡ ನಾವು ಅಲ್ಲಿಂದ ಕ್ಲೈಮ್ ಮಾಡ್ಬೇಕು ಇಲ್ಲಿಂದ ಕ್ಲೈಮ್ ಮಾಡ್ಬೇಕು ಅನ್ನೋ ರೀಸನ್ ಎಲ್ಲ ಕೊಡ್ತಾರೆ ಅಂತ ಅಂದ್ಬಿಟ್ಟು ಕೆಲವರು ನನ್ಗೆ ಅಂತಹ ಡ್ರೈವರ್ಸ್ ಕೂಡ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಅವ್ರನ್ನ ಕೂಡ ಇಂಟರ್ವ್ಯೂ ಮಾಡ್ಬಿಟ್ಟು ಡೀಟೇಲ್ಸ್ ನ ಕಲೆಕ್ಟ್ ಮಾಡೋಕೆ ತಿಳ್ಸಿಕೊಡಕೆ ಟ್ರೈ ಮಾಡ್ತೀನಿ ಈ ಬಜಾಜ್ ಗಾಡಿಗೆ ಏನೋ ಆನ್ ರೋಡ್ ಸರ್ವಿಸ್ ಕೂಡಾನು ಕೊಡ್ತೀವಿ ಆ ತರ ಏನೋ ನಾನು ಕೇಳ್ಪಟ್ಟೆ ಅದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ನನಗೂ ಕರೆಕ್ಟ್ ಆಗಿ ಗೊತ್ತಿಲ್ಲ ಬಟ್ ಏನಂತಂದ್ರೆ ಆನ್ ರೋಡ್ ಕೂಡ ನಾವು ಸರ್ವಿಸ್ ಮಾಡ್ಕೊಡ್ತೀವಿ ಸಪೋಸ್ ಏನೋ ಗಾಡಿ ಆಫ್ ಆಗೋಯ್ತು ಏನಿದ್ರೆ ನಿಮ್ ಜಾಗಕ್ಕೆ ಬಂದ್ಬಿಟ್ಟು ನಿಮ್ ಮನೆ ಹತ್ರನೇ ಬಂದು ನಾವು ರಿಪೇರಿ ಮಾಡ್ಕೊಡ್ತೀವಿ ಅಂತ ಕೂಡ ಹೇಳ್ತಿದ್ರು ಅಂತ ಕೇಳ್ಪಟ್ಟಿದ್ದೀನಿ ಸೊ ಆ ತರ ಇದ್ರೆ ವೆಲ್ ಅಂಡ್ ಗುಡ್ ಇಲ್ಲ ಅಂತಂದ್ರೆ ಇವಾಗ ನಿಮ್ಗೆ ಗೊತ್ತಿರೋ ಹಂಗೇನೆ ಇವಾಗ ಇರುವಂತಹ ಎಷ್ಟೋ ಕಂಪ್ನಿಗೆ ಎಲೆಕ್ಟ್ರಿಕಲ್ ಆಟೋಗಳು ಮಾಡ್ತಾರಲ್ಲ ಅವ್ರು ಯಾವ್ದೋ ತರ ಮಾಡ್ತಿಲ್ಲ ಎಷ್ಟೋ ಜನ ಟೋ ಮಾಡ್ಕೊಂಡು ಗಾಡಿನ ತಗೊಂಡೋಗಿ ವರ್ಕ್ಶಾಪ್ ಅಲ್ಲಿ ತೋರ್ಸ್ಕೊಂತ ಇದಾರೆ ಸೊ ನೋಡ್ಕೊಂಡು ಯೋಚನೆ ಮಾಡ್ಕೊಂಡು ಮಾಡಿ ನನಗ್ ಕೇಳೋದಾದ್ರೆ ಬರುವಂತಹ ಒಂದ್ ಎರಡು ವರ್ಷವರೆಗೂ ಈ ಎಲೆಕ್ಟ್ರಿಕಲ್ ಆಟೋಗಳಿಗೆ ಹೋಗದೇ ಇದ್ರೆ ಒಳ್ಳೇದು ಯಾಕ ಎಕ್ಸ್ಪೆಷಲಿ ಆಟೋದಲ್ಲಿ ಮಾತ್ರ ನೀವು ಕ್ಯಾಬ್ ಆಗ್ಲಿ ಅದೇನಿದೆ ಅದು ನೀವು ಹೋಗ್ಬೋದು ಬಟ್ ಏನಂತಂದ್ರೆ ನಮ್ಮ ಆಟೋ ಫೀಲ್ಡ್ ಅಲ್ಲಿ ಇರುವಂತ ಸಿಚುವೇಶನ್ ಆಗ್ಲಿ ಹೇಳ್ದಂಗೆ ಡ್ರೈವರ್ ಗಳು ಯಾವತರ ಇರ್ತಾರೆ ಅವ್ರಿ ಇರುವಂತ ಕಂಡೀಷನ್ ಏನು ಅಂತ ಹೇಳದ್ನಲ್ಲ ಸೊ ಆ ರೀಸನ್ಗೋಸ್ಕರ ಹೇಳ್ತಿರೋದು ಸೊ ಇಲ್ಲ ನನಗೆ ಸೌಕರ್ಯ ಇದೆ ನಾನು ಮಾಡ್ಕೊತೀನಿ ಮನೆ ಇದೆ ನನಗೆ ಚಾರ್ಜಿಂಗ್ ಮಾಡಕ್ ಏನ್ ತೊಂದರೆ ಇಲ್ಲ ಅಂತಂದ್ರೆ ನೀವು ತಗೊಳ್ಳಿ ಅಫ್ಕೋರ್ಸ್ ಅವರೆಲ್ಲ ಏನೋ ಆನ್ ರೋಡ್ ಸರ್ವಿಸ್ ಎಲ್ಲ ಕೊಡ್ತೀನಿ ಅಂತ ಹೇಳಿದಾರೆ ಸೊ ಅದನ್ನ ಯೂಸ್ ಮಾಡ್ಕೋಬಹುದು ಮಾಡ್ಕೊಟ್ರೆ ಒಳ್ಳೇದು ಏನಾದ್ರು ಒಂದು ವಾರ ಹದಿನೈದು ದಿವಸ ನಿಂತು ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ ಸೊ ಮುಂಚೆ ಎಲ್ಲ ಬಂದ್ಬಿಟ್ಟು ಪಾಪ ಸುಮಾರು ಡ್ರೈವರ್ ಗಳಿಗೆ ಒಂದೊಂದು ತಿಂಗಳು ಎರಡೆರಡು ಎರಡು ತಿಂಗಳವರೆಗೂ ಗ್ಯಾರೇಜ್ ಅಲ್ಲೇ ಗಾಡಿ ನಿಂತಿರುವಂತಹ ಉದಾಹರಣೆಗಳಿದಾವೆ ಬೇಕಾದ್ರೆ ನೀವು ಆ ಇದರಲ್ಲಿ ಯೂಟ್ಯೂಬ್ ಅಲ್ಲೇ ಸರ್ಚ್ ಮಾಡಿ ನೋಡ್ಬೋದು ಏನೇ ಹೇಳಿದ್ರು ಈ ಕಂಪ್ನಿ ಕೂಡ ನಿಮ್ಮ ಲಾಭಕ್ಕೋಸ್ಕರ ಹೇಳಲ್ಲ ಅವ್ರ ಲಾಭಕ್ಕೋಸ್ಕರ ಹೇಳ್ತಾರೆ ಯಾಕಂದ್ರೆ ಅವ್ರು ಏನಕ್ಕೆ ಸೇಲ್ ಮಾಡಕ್ಕೋಸ್ಕರ ಅವ್ರ ಬಿಸ್ನೆಸ್ ಮಾಡಕ್ಕೋಸ್ಕರ ತಗೊಂಡಿದ್ದು ತಗೊಂಡಿದ್ಮೇಲೆ ಆಮೇಲೆ ನೋಡ್ಕೊಳ ಅವ್ರ ಲೆಕ್ಕಾಚಾರ ಹಂಗೆ ಇರುತ್ತೆ ಇವೇ ನಮ್ಮ ಸಿ ಎನ್ ಜಿ ಗಾಡಿಗಳ ಕತೆನೂ ಕೂಡ ಅಷ್ಟೇ ಆ ಸರ್ವಿಸ್ ಸೆಂಟರ್ ಗೆ ಹೋಯ್ತು ಅಂದ್ರೆ ಸರಿಯಾಗಿ ರಿಸ್ಪಾನ್ಸ್ ಕೊಡೋದಿಲ್ಲ ಆಯ್ತಾ ಇವ ಮೆಕ್ಯಾನಿಕ್ ಗಳಿಗೆ ಒಬ್ಬೊಬ್ಬರಿಗೆ ಸ್ಪಾರ್ಕ್ ಪ್ಲಗ್ ಹಾಕಕ್ಕೆ ಬರಲ್ಲ ಕಂಡ್ರಿ ಅಂತ ಸಿಚುವೇಶನ್ ಇರೋ ಈ ಎಲೆಕ್ಟ್ರಿಕಲ್ ಗಾಡಿಗಳ ಬಗ್ಗೆ ಏನ್ ಮಾಡ್ತಾರ ಅಂತ ನಮ್ಗಂತೂ ಗೊತ್ತಿಲ್ಲ ಸೊ ನಿಮ್ಗೆ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ತಗೊಳ್ಳಿ ನಾನ್ ಯಾವುದೇ ತರ ಆಬ್ಜೆಕ್ಟ್ ಮಾಡೋದಿಲ್ಲ ಯಾಕಂದ್ರೆ ರೈಟ್ಸ್ ನನಗಿಲ್ಲ ಸೊ ನೀವೆಲ್ಲರೂ ಕಮೆಂಟ್ ಮಾಡಿ ಹೇಳ್ತಿದ್ರೆ ಎಲೆಕ್ಟ್ರಿಕಲ್ ಬಜಾಜ್ ಎಲೆಕ್ಟ್ರಿಕಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಅಂದ್ಬಿಟ್ಟು ಸೊ ನನ್ನ ಅಭಿಪ್ರಾಯ ಈ ತರ ಇದೆ ನಿಮ್ಗೆ ಎಲ್ಲರಿಗೂ ಗೊತ್ತಿರಂಗೆ ನನ್ನ ಆಟೋ ತಗೊಂಡೋಗಿ ಲೋಕಲ್ ಗ್ಯಾರೇಜ್ ಅಲ್ಲಿ ರೆಡಿ ಮಾಡಿಸ್ತೀನಿ ಸರ್ವಿಸ್ ಮಾಡಿಸ್ತಾ ಇದೀನಿ ಯಾಕಂದ್ರೆ ನಮ್ಗೆ ಒಂದು ಆಗುತ್ತೆ ನಮ್ಗೆ ಈ ತರ ಮಾಡಿಸ್ಕೊಡಿ ಅಂತ ಅಂದ್ಬಿಟ್ಟು ಯಾಕಂದ್ರೆ ನಾವು ಹೊಸಬ್ರಲ್ಲ ನಮ್ಗೆ ಗೊತ್ತಿರತ್ತೆ ಯಾವ ಗಾಡಿನ ಎಷ್ಟು ಕಿಲೋಮೀಟರ್ ಗೆ ಎಷ್ಟು ವರ್ಷಕ್ಕೆ ಯಾವ್ ತರ ಮ್ಯಾನೇಜ್ ಮಾಡ್ಬೇಕು ಮೈಂಟೇನ್ ಮಾಡ್ಬೇಕು ಅನ್ನೋದ ನಮ್ಗೊಂದು ಐಡಿಯಾ ಇರುತ್ತೆ ಸರಿನಾ ಸೊ ಇವ್ರ ಕಂಪ್ನಿಗಳಿಗೆ ಹೋಯ್ತು ಅಂದ್ರೆ ಅದೆಲ್ಲ ಮಾಡಲ್ಲ ಅವ್ರ ಇಷ್ಟ ಪ್ರಕಾರ ಏನೋ ಮಾಡ್ಕೊಡ್ತೀವಿ ಇಲ್ಲೆಲ್ಲ ಕರೆಕ್ಟ್ ಆಗಿದೆ ಹೋಗಿ ಏ ರೆಡಿ ಆಗುತ್ತೆ ಹೋಗ್ರಿ ಅಂತ ಅನ್ಬಿಟ್ಟು ಎಷ್ಟೋ ಜನ ವಾಪಸ್ ಕರ್ಸ್ಕೊಂಡು ಪಾಪ ಎಷ್ಟೋ ಜನ ಕಂಪ್ಲೇಂಟ್ ಮಾಡಿದ್ರು ಕೂಡ ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅದನ್ನ ಏನ್ ಮಾಡಿದಾರೆ ಇವಾಗ ಬೇರೆ ಒಂದೊಂದ್ ಕಡೆ ಹೋಗ್ಬಿಟ್ಟು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಕೊಂತ ಇದಾರೆ ಲೋಕಲ್ ಗ್ಯಾರೇಜ್ ಅಲ್ಲಿ ಸೊ ಈ ತರ ನಡೀತಾ ಇದೆ ಸೊ ಸರ್ವಿಸ್ ಅಂತೂ ತುಂಬಾನೇ ಪೂರ್ ಸರ್ವಿಸ್ ಐತ ಅಂದ್ರೆ ಅಷ್ಟೋ ವಸ್ಟ್ ಸರ್ವಿಸ್ ನಾನು ಬರೀ ಬಜಾಜ್ ಅಂತ ಹೇಳ್ತಿಲ್ಲ ಪ್ರತಿ ಒಬ್ರು ಕಂಪ್ನಿದ್ ಕೂಡಾನು ಸರ್ವಿಸ್ ಅಂತೂ ತುಂಬಾನೇ ವಸ್ಟ್ ಟಿವಿ ಎಸ್ ಆಗ್ಲಿ ಆಪೆ ಆಗ್ಲಿ ಡೈರೆಕ್ಟ್ ಆಗಿ ಹೇಳ್ತೀನಿ ಟಿವಿಯಸ್ ಆಪೆ ಬಜಾಜ್ ಯಾರೇ ಇದ್ದಾರೆ ಮತ್ತೆ ಎಲ್ಲ ಇನ್ಕ್ಲೂಡಿಂಗ್ ಎಲೆಕ್ಟ್ರಿಕಲ್ ಕೂಡ ಹೆಸರು ಹೇಳ್ತಾ ಇಲ್ಲ ಅವ್ರದ್ದು ಕೂಡ ಫಸ್ಟ್ ಸರ್ವಿಸ್ ಏನೇ ಇರೋದು ನಮ್ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಕೇಳಿದ್ರೆ ಅವ್ರು ಏನಪ್ಪಾ ಅಂದ್ರೆ ಅಲ್ಲಿ ಹೋಗದೆ ಇರೋದು ಒಳ್ಳೇದು ಇಲ್ಲೇ ಲೋಕಲ್ ಗ್ಯಾರೇಜ್ ಅಲ್ಲಿ ಎಲ್ಲಾದ್ರು ಮಾಡಿಸ್ಕೋಬಿಟ್ರೆ ಬೆಸ್ಟ್ ಅಂತ ಹೋದ್ರೆ ತುಂಬಾ ಟೈಮ್ ಕನ್ಸ್ಯೂಮ್ ಆಗುತ್ತೆ ಜಸ್ಟ್ ಒಂದು ನೀರು ಹೊಡ್ಕೋದು ಕ್ಲೀನ್ ಮಾಡ್ಕೊಡ್ತಾರೆ ಬಿಟ್ರೆ ಇನ್ ಯಾವ್ದೇ ತರನೋ ಬೆನಿಫಿಟ್ ಆಗಲ್ಲ ಹೆಂಗೋ ಆಯ್ತದೆ ನಡೀತದೆ ಹೊಸ ಗಾಡಿ ಅಷ್ಟು ಪ್ರಾಬ್ಲಮ್ ಕೊಡಲ್ಲ ಮುಂದಕ್ಕೆ ಹಳೇದ್ ಆಯ್ತಾ ಆಯ್ತು ಅನ್ಬಿಟ್ಟು ಪ್ರಾಬ್ಲಮ್ ಕೂಡ ಸ್ಟಾರ್ಟ್ ಮಾಡುತ್ತಲ್ಲ ಆ ಟೈಮ್ ಅಲ್ಲಿ ಅನುಭವಿಸ್ಬೇಕಾಗುತ್ತೆ ಅನ್ನೋದು ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ನನಗೆ ಗೊತ್ತಿರುವಂತಹ ನನ್ಗೆ ಗೊತ್ತಿರುವಂತಹ ಮಾಹಿತಿ ಪ್ರಕಾರ ಸ್ನೇಹಿತರೆ ಇರೋದ್ರಿಂದಾಗಿ ಏನೋ ಮಾಡಕ್ಕಿಂತ ಮುಂಚೆ ನೂರ್ ಸತಿ ಯೋಚನೆ ಮಾಡ್ಬಿಟ್ಟು ಮಾಡಿ ಎಲೆಕ್ಟ್ರಿಕಲ್ ಗಾಡಿಗಳಿಗೆ ರೀಸೆಲ್ ವ್ಯಾಲ್ಯೂ ಇಲ್ಲ ಅಷ್ಟು ಅಂತ ತಿಳ್ಕೊಳ್ಳಿ ಸೊ ಇದಿಷ್ಟು ಹೇಳ್ತಾ ಸ್ನೇಹಿತರೆ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ವಿಡಿಯೋ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳುತ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ